ನಮ್ಮ ಭಾರತ ದೇಶದಲ್ಲಿ ಅನೇಕ ಉತ್ಸವಗಳು ನಡೆಯುತ್ತವೆ. ಪರ್ವಕಾಲಗಳಲ್ಲಿ ನಡೆಯುವ ಈ ಉತ್ಸವಗಳು ಧಾರ್ಮಿಕ ಮಹತ್ವವುಳ್ಳದ್ದಾಗಿವೆ. ಅದರಲ್ಲಿಯೂ ಶರನ್ನವರಾತ್ರೋತ್ಸವವು ಅತ್ಯಂತ ಪ್ರಮುಖ ಮತ್ತು ದೀರ್ಘಕಾಲ ಆಚರಿಸಲ್ಪಡುವ ಮಹೋತ್ಸವವಾಗಿದೆ. ಶರದ್ ಋತುವಿನ ಈ ನವರಾತ್ರಿಯನ್ನು ಭಾರತದ ಒಂದೊಂದು ಪ್ರದೇಶದಲ್ಲೂ ಒಂದೊಂದು ಬಗೆಯಾಗಿ ಆಚರಿಸಲಾದರೂ ಪರಾಶಕ್ತಿಯ ಆರಾಧನೆಯೇ ಕೇಂದ್ರೀಕೃತವಾಗಿರುತ್ತದೆ. ಅದರಲ್ಲಿಯೂ ದಕ್ಷಿಣಾಮ್ನಾಯ ಶ್ರೀ ಶೃಂಗೇರಿ ಶಾರದಾ ಪೀಠದಲ್ಲಿ ನವರಾತ್ರೋತ್ಸವವು ಅತ್ಯಂತ ಶಾಸ್ತ್ರೋಕ್ತವಾಗಿ ಧಾರ್ಮಿಕ ಕಲಾಪಗಳಿಂದ ವಿಧಿವತ್ತಾಗಿ ಸ್ವತಃ ಜಗದ್ಗುರುಗಳಿಂದಲೇ ನಡೆಸಲ್ಪಡುತ್ತದೆ. ಭಾರತದೆಲ್ಲೆಡೆ ಹೆಚ್ಚಾಗಿ ನವರಾತ್ರಿ ಉತ್ಸವವನ್ನು 9 ದಿನಗಳ ಕಾಲ ವಿಜಯದಶಮಿಯು ಸೇರಿಸಿ 10 ದಿನಗಳ ಕಾಲ ಆಚರಿಸಿದರೆ ನಮ್ಮ ಶೃಂಗೇರಿಯಲ್ಲಿ 1 ಪಕ್ಷ ಅಂದರೆ 15 ದಿನಗಳ ಕಾಲ ಆಚರಿಸಲಾಗುತ್ತದೆ. ಮಹಾಲಯ ಅಮಾವಾಸ್ಯೆಯ ದಿನ ಮಹಾಭಿಷೇಕದಿಂದ ಪ್ರಾರಂಭವಾಗಿ ಅಮ್ಮನವರಿಗೆ ಪ್ರತಿನಿತ್ಯ ಪುರಾಣೋಕ್ತ ನಾನಾ ಅಲಂಕಾರಗಳು ನೆರವೇರುತ್ತವೆ. ಪ್ರತಿಪದೆಯಿಂದ ನವಮಿಯ ಪರ್ಯಂತ ಜಗದ್ಗುರು ಮಹಾಸ್ವಾಮಿಗಳವರೇ ಅಮ್ಮನವರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸುತ್ತಾರೆ. ಶ್ರೀಮಠದ ಪಂಡಿತರಿಂದ ಚತುರ್ವೇದ, ವಾಲ್ಮೀಕಿ ರಾಮಾಯಣ, ಶ್ರೀಮದ್ ಭಾಗವತ, ದೇವಿ ಭಾಗವತ, ದುರ್ಗಾ ಸಪ್ತಶತಿ, ಮಾಧವೀಯ ಶಂಕರ ದಿಗ್ವಿಜಯ, ಪ್ರಸ್ಥಾನತ್ರಯ ಭಾಷ್ಯ ಇತ್ಯಾದಿ ಪಾರಾಯಣಗಳು, ನಾನಾ ಜಪಗಳು, ಶ್ರೀಚಕ್ರಕ್ಕೆ ನವಾವರಣ ಪೂಜೆ, ಚಂದ್ರಮೌಳೀಶ್ವರರಿಗೆ ಶತರುದ್ರಾಭಿಷೇಕ ನೆರವೇರುತ್ತದೆ. ಪ್ರತಿನಿತ್ಯ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ, ಶಾರದಾಮ್ಮನವರ ಬೀದಿ ಉತ್ಸವ, ದೀಪೋತ್ಸವ ಸಹಿತ ಉಯ್ಯಾಲೋತ್ಸವ, ರಾತ್ರಿ ಅಮ್ಮನವರ ದೇವಾಲಯದಲ್ಲಿ ಜಗದ್ಗುರು ಮಹಾಸ್ವಾಮಿಗಳವರಿಂದ ದರ್ಬಾರ್, ಮಹಾನವಮಿಯಂದು ಶತಚಂಡಿಕಾ ಯಾಗದ ಪೂರ್ಣಾಹುತಿ, ಆಯುಧ ಗಜ ಅಶ್ವಪೂಜೆ, ವಿಜಯದಶಮಿಯಂದು ಲಕ್ಷ್ಮೀನಾರಾಯಣ ಹೃದಯ ಹೋಮ, ಸಂಜೆ ವಿಜಯೋತ್ಸವ, ಶಮೀ ಪೂಜೆ, ಏಕಾದಶಿಯ ದಿನ ವೈಭವದ ಶಾರದಾಂಬ ಮಹಾರಥೋತ್ಸವ, ಜಗದ್ಗುರುಗಳ ಅಡ್ಡಪಲ್ಲಕ್ಕಿ ಉತ್ಸವ, ಭೂಮಿ ಹುಣ್ಣಿಮೆಯಂದು ಬೆಳಗ್ಗೆ ಶಾರದಾಮ್ಮನವರಿಗೆ ಪುನರಭಿಷೇಕ, ಸಂಜೆ ತೆಪ್ಪೋತ್ಸವದೊಂದಿಗೆ ಶರನ್ನವರಾತ್ರಿ ಉತ್ಸವಕ್ಕೆ ಅಧಿಕೃತ ತೆರೆ ಬೀಳುತ್ತದೆ. ಶತಶತಮಾನಗಳಿಂದ ಶೃಂಗೇರಿಯಲ್ಲಿ ಜಗದ್ಗುರುಗಳಿಂದ ನಡೆಸಲ್ಪಡುವ ದರ್ಬಾರ್ ಕಾರ್ಯಕ್ರಮದ ಐತಿಹಾಸಿಕ ಹಿನ್ನೆಲೆಯನ್ನು ನಾಳಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ.